ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ರೈತರಿಂದ ಪ್ರತಿಭಟನೆ ನಡೆಯುತ್ತಿದ್ದು ರೈತರ ಮನವೊಲಿಸಲು ತಾಲೂಕು ದಂಡಾಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು, ತೋಟಗಾರಿಕೆ ಸಚಿವರು ಸ್ಥಳಕ್ಕೆ ಬರುವಂತೆ ರೈತರು ಆಗ್ರಹಿಸಿದ್ದಾರೆ. ರಸ್ತೆಯಲ್ಲಿಯೇ ಕುಳಿತು ಅಧಿಕಾರಿಗಳು ಸಚಿವರ ವಿರುದ್ಧ ರೈತರು ಧಿಕ್ಕಾರ ಕೂಗಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಂದ್ ನಡೆಯುತ್ತಿದ್ದು ಪ್ರತಿಭಟನಾ ನಿರತ ರೈತರಿಗೆ ಉಚಿತ ಕಾಫಿ ಟೀಯನ್ನ ಬೀದಿ ಬದಿ ವ್ಯಾಪಾರಿಗಳು ವಿತರಿಸುವ ಮೂಲಕ ರೈತರಿಗೆ ಬೆಂಬಲ ನೀಡುತ್ತೇವೆ ಎಂದು ಬೀದಿ ಬದಿ ವ್ಯಾಪಾರಿ ಶಂಕರಪ್ಪ ಹೇಳಿದ್ದಾರೆ. ಆರಕ್ಷಕರು ತ ನಿರೀಕ್ಷಕರು ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಸಚಿವರು ಬರದಿದ್ದರೆ ಪ್ರತಿಭಟನೆ ಮುಂದುವರಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವ ತನಕ ಕೈ ಬಿಡುವುದಿಲ್ಲ ಎಂದು ರೈತರು ಆಗ್ರಹಿಸಿದ್ದಾರೆ. ಎಲ್ಲವನ್ನ ಜವಾಬ್ದಾರಿ ನಾವು ಅವರೆಲ್ಲರನ್ನು ಕಲಿಸಿ ನಮ್ಮ ರೈತರಿಗೆ ಸಹಾಯ ಆ ಜಿಲ್ಲಾಧಿಕಾರಿ ಕೆಲಸಕ್ಕೆ ಹಾಜರಾಗಲೇಬೇಕು. ಅದರ ಮಾಹಿತಿಯನ್ನು ಸಹ ಅವರು ನಮಗೆ ಕೊಡಬೇಕು. ಆ ಒಂದು ಭರವಸೆಯನ್ನು ಸಹ ಎಲ್ಲವನ್ನ ಜವಾಬ್ದಾರಿ ನಾವು ಅವರೆಲ್ಲರನ್ನು ಕಲಿಸಿ ನಮ್ಮ ರೈತರಿಗೆ ಆ ಜಿಲ್ಲಾಧಿಕಾರಿ ಕೆಲಸಕ್ಕೆ ಹಾಜರಾಗಲೇಬೇಕು. ಅದರ ಮಾಹಿತಿಯನ್ನು ಸಹ ಅವರು ನಮಗೆ ಕೊಡಬೇಕು. ಆ ಒಂದು ಭರವಸೆಯನ್ನು ಸಹ ಎಲ್ಲವನ್ನ ಜವಾಬ್ದಾರಿ ನಾವು ಅವರೆಲ್ಲರನ್ನು ಕಲಿಸಿ ನಮ್ಮ ರೈತರಿಗೆ ಸಹಾಯ ಆ ಜಿಲ್ಲಾಧಿಕಾರಿ ಕೆಲಸಕ್ಕೆ ಹಾಜರಾಗಲೇಬೇಕು. ಅದರ ಮಾಹಿತಿಯನ್ನು ಸಹ ಅವರು ನಮಗೆ ಕೊಡಬೇಕು. ಆ ಒಂದು ಭರವಸೆಯನ್ನು ಸಹ ಎಲ್ಲವನ್ನ ಜವಾಬ್ದಾರಿ ನಾವು ಅವರೆಲ್ಲರನ್ನು ಕಲಿಸಿ ನಮ್ಮ ರೈತರಿಗೆ ಸಹಾಯ ಆ ಜಿಲ್ಲಾಧಿಕಾರಿ ಕೆಲಸಕ್ಕೆ ಹಾಜರಾಗಲೇಬೇಕು. ಅದರ ಮಾಹಿತಿಯನ್ನು ಸಹ ಅವರು ನಮಗೆ ಕೊಡಬೇಕು. ಆ ಒಂದು ಭರವಸೆಯನ್ನು ಸಹ ಕೋಲಾರ ಜಿಲ್ಲಾದ್ಯಂತ ಪ್ರತಿಭಟನೆಗಳು ಹಾಗೂ ಜಿಲ್ಲಾಸ್ಪತ್ರ ಮುಂದಕ್ಕೆ ನಡೆಯುತ್ತಿದ್ದು ಕೂಡಲೇ ಸರ್ಕಾರಗಳು ಮಧ್ಯಪ್ರವೇಶಿ HDFC ಇರುಗೋ ಕಂಪನಿಯವರಿಂದ ರೈತರಿಗೆ ವಿಮೆಯ ಬೆಳೆ ಹಣವನ್ನು ಕೊಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮಾವು ಬೆಳೆಗಾರರ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟಗಳನ್ನು ನಡೆಸುತ್ತೇವೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇವೆ. ಕೋಲಾರ ಜಿಲ್ಲಾದ್ಯಂತ ಪ್ರತಿಭಟನೆಗಳು ಹಾಗೂ ಜಿಲ್ಲಾಸ್ಪತ್ರ ಮುಂದಕ್ಕೆ ನಡೆಯುತ್ತಿದ್ದು ಕೂಡಲೇ ಸರ್ಕಾರಗಳು ಮಧ್ಯಪ್ರವೇಶಿ HDFC ಇರುಗೋ ಕಂಪನಿಯವರಿಂದ ರೈತರಿಗೆ ವಿಮೆಯ ಬೆಳೆ ಹಣವನ್ನು ಕೊಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮಾವು ಬೆಳೆಗಾರರ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟಗಳನ್ನು ನಡೆಸುತ್ತೇವೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇವೆ. ನೋಡಿ, ರಸ್ತೆಯಲ್ಲೇ ಕುಳಿತು ಅಧಿಕಾರಿಗಳು ಬರುವವರೆಗೂ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತಲೂ ರೈತರು ಆಗ್ರಹಿಸಿದ್ದಾರೆ. ಇಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವ ತನಕ ನಾವು ಪ್ರತಿಭಟನೆ ಕೈಬಿಡುವ ಮಾತೇ ಇಲ್ಲ ಅಂತ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ರೈತರಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಆ ಜಿಲ್ಲಾಧಿಕಾರಿ ಕೆಲಸಕ್ಕೆ ಹಾಜರಾಗಲೇಬೇಕು. ಅದರ ಮಾಹಿತಿಯನ್ನು ಸಹ ಅವರು ನಮಗೆ ಕೊಡಬೇಕು. ಆ ಒಂದು ಭರವಸೆಯನ್ನು ಸಹ ಎಲ್ಲವನ್ನ ಜವಾಬ್ದಾರಿ ನಾವು ಅವರೆಲ್ಲರನ್ನು ಕಲಿಸಿ ನಮ್ಮ ರೈತರಿಗೆ ಸಹಾಯ ಆ ಜಿಲ್ಲಾಧಿಕಾರಿ ಕೆಲಸಕ್ಕೆ ಹಾಜರಾಗಲೇಬೇಕು. ಅದರ ಮಾಹಿತಿಯನ್ನು ಸಹ ಅವರು ನಮಗೆ ಕೊಡಬೇಕು. ಆ ಒಂದು ಭರವಸೆಯನ್ನು ಸಹ ಎಲ್ಲವನ್ನ ಜವಾಬ್ದಾರಿ ನಾವು ಅವರೆಲ್ಲರನ್ನು ಕಲಿಸಿ ನಮ್ಮ ರೈತರಿಗೆ ಸಹಾಯ ಆ ಜಿಲ್ಲಾಧಿಕಾರಿ ಕೆಲಸಕ್ಕೆ ಹಾಜರಾಗಲೇಬೇಕು. ಅದರ ಮಾಹಿತಿಯನ್ನು ಸಹ ಅವರು ನಮಗೆ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಬೆಳಗ್ಗೆಯಿಂದನೂ ಕೂಡ ಪ್ರತಿಭಟನೆ ನಡೀತಾ ಇದೆ, ಹಾಗೆ ರೈತರು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರಲ್ಲ, ಇನ್ನೂ ಹೇಗಿದೆ ಪ್ರತಿಭಟನೆಯ ಒಂದು ವಾತಾವರಣ ಹೇಗಿದೆ? ಸ್ಮಿತಾ, ಹೌದು ಸ್ಮಿತಾ, ಏನಂತಂದ್ರೆ ಬೆಳಿಗ್ಗೆಯಿಂದ ಪಟ್ಟಿಡಿದ ಬಿಸಿ ಬರಲೇಬೇಕು, ನಮಗೆ ಪರಿಹಾರ ಒದಗಿಸ್ಕೊಡ್ಲೇಬೇಕು, ನಮ್ಗೆ ಆಶ್ವಾಸನೆ ನೀಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಾ ಇದ್ರು ರೈತರು. ಇದೇ ಸಂದರ್ಭದಲ್ಲಿ DC ಅವರು ಎಲೆಕ್ಷನ್ ಪರ್ಪಸ್ ಸಲುವಾಗಿ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿರೋ ಸಲುವಾಗಿ ಅವರು ಶ್ರೀನಿವಾಸಪುರಕ್ಕೆ ಬರ್ಲಿಕ್ಕೆ ಸಾಧ್ಯವಾಗದೆ ಕಾರಣ ಕೋಲಾರಿಂದ ಅವರು ಸಬಾರ್ಡಿನೇಟ್ ಅಂತಂದ್ರೆ ಅಸಿಸ್ಟೆಂಟ್ DC ADC ಅವ್ರನ್ನ ಕಳಿಸ್ಕೊಟ್ಟು ಈ ಪ್ರತಿಭಟನಾಕಾರರ ಮನವಿ ಪತ್ರವನ್ನು ಸ್ವೀಕರಿಸಿ ತದನಂತರ ಅವರು ಪ್ರತಿಭಟನೆಯನ್ನು ಕೈಬಿಡಲಾಗಿದೆ. ಸ್ಮಿತಾ, ಈ ಫೈನಲ್ ಆಗಿ ರೈತರು ಏನ್ ಹೇಳ್ತಾರೆ?
ಸ್ಮಿತ ಏನಂತಂದ್ರೆ ಫೈನಲ್ ಆಗಿ ಅವರು ಪ್ರತಿಭಟನಾಕಾರರು ಅತಿ ಶೀಘ್ರವೇ ನಮಗೆ ನ್ಯಾಯ ಒದಗಿಸಿಕೊಡಬೇಕು, ತದನಂತರ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಹಾಗೂ ಸಚಿವರು ಪ್ಲಸ್ ಡಿಸಿ ಅವರು ಇವರೆಲ್ಲರೂ ಕೂತ್ಕೊಂಡು ನಮಗೆ ಪರಿಹಾರ ಒದಗಿಸಿಕೊಡ್ಬೇಕು. ಶೀಘ್ರವೇ ನಮಗೆ ವಿಮೆ ಕಂಪನಿಯಿಂದ ನಮಗೆ ಪರಿಹಾರ ಒದಗಿಸ್ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಅಸ್ಮಿತಾ. ಇನ್ನು ಸ್ಥಳಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಬಂದಿಲ್ಲ. ಯಾವುದೇ ರೀತಿಯಾಗಿ ಇವರ ಒಂದು ಏನು ಆಗ್ರಹ ಏನ್ ಬೇಡಿಕೆ ಇದೆಲ್ಲ ಅದು ಕೂಡ ಇನ್ನು ಭರವಸೆಗೆ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಭರವಸೆ ಅಂತಂದ್ರೆ ಅವ್ರನ್ನಪ್ಪ ಅದೇ ಇನ್ನೊಂದು 10 ದಿವಸ ಒಳಗಡೆ ಇವರು ಗಡುವು ಕೊಟ್ಟಿದ್ದಾರೆ ಅಸ್ಮಿತಾ. ರೈತರು 10 ದಿವಸದ ಮೇಲೆ ನೀವು ನಮ್ಗೇನಾದ್ರು ಪರಿಹಾರ ಒದಗಿಸ್ಕೊಡೋದಾಗ್ಲಿ ಇಲ್ಲಾಂತಂದ್ರೆ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿಸಿ ನಮಗೆ ವಿಮೆ ಕಂಪನಿ ಹತ್ರ ಪರಿಹಾರ ಒದಗಿಸ್ಕೊಡೋದಾಗ್ಲಿ ಇಲ್ಲ ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಅಂತ. ಇನ್ನು ಪ್ರತಿಭಟನೆ ಮುಂದುವರಿತಾ ಇದೆಯಾ? ಇಲ್ಲ ಅಸ್ಮಿತ, ಪ್ರತಿಭಟನೆ ಅನ್ನೋದು ಕೈಬಿಡಲಾಗಿದೆ. ಅವರು ಏನಂತಂದ್ರೆ ADC ಅಸಿಸ್ಟೆಂಟ್ ಡಿಸಿ ಅವರು ಬಂದಿದ್ದಾರೆ, ಅವ್ರ ಮುಂದೆ ಮನವಿ ಪತ್ರ ಸಲ್ಲಿಸಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಗಿದೆ ಅಸ್ಮಿತ. ಎಸ್, ಓಕೆ, ಹರ್ಷವರ್ಧನ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಬೆಳಗ್ಗೆಯಿಂದ ಕೂಡ ಪ್ರತಿಭಟನೆ ಮಾಡ್ತಾನೆ ಇದ್ರು, ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ರೆ ನಾವು ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಈ ಒಂದು ಪ್ರತಿಭಟನೆ ರೈತರ ಒಂದು ಮನವೊಲಿಸಿ ಈ ಪ್ರತಿಭಟನೆಯನ್ನ ಅಲ್ಲಿಗೆ ಕೈ ಬಿಡಿಸಿದ್ದಾರೆ. ಇನ್ನು ರೈತರ ಬೇಡಿಕೆ ಏನೆಲ್ಲ ಇದೆ ಆದಷ್ಟು ಬೇಗ ಇದನ್ನೆಲ್ಲ ನಾವು ಕೂಡ ಒದಗಿಸ್ಕೊಡ್ತೀವಿ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರಂತೆ. ಹಾಗೆ 10 ದಿನಗಳ ಕಾಲ ಗಡುವು ಕೂಡ ಕೊಟ್ಟಿದ್ದಾರಂತೆ ರೈತರು. ಇನ್ನು ಕಾದು ನೋಡ್ಬೇಕಿದೆ ರೈತರ ಒಂದು ಬೇಡಿಕೆ ಈಡೇರುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.